ಭಾರತೀಯ ಜನತಾ ಪಕ್ಷದಲ್ಲಿ ಏನು ಯಡಿಯೂರಪ್ಪ ಸಾಹೇಬರಿಗೆ ಗೌರವ ಘನತೆ ಇದೆಯೋ ಅವರು ಮುಖ್ಯಮಂತ್ರಿ ಆಗಿರ್ಬೋದು ಅಷ್ಟೇ ಗೌರವ ಘನತೆ ಹೋರಾಟ ಮಾಡಿ ಪಾರ್ಟಿ ಕಟ್ಟಿರೋದ್ರಲ್ಲಿ ಈಶ್ವರಪ್ಪನ ಪಾಲು ಇದೆ ಭಾಳ ಜನ ಈ ಸರ್ಕಾರ ಸುಸೂತ್ರವಾಗಿ ನಡೀತದೆ ಅಂತ ಅಂದ್ಕೊಂಡಿದ್ರಿ ಅವರ ಉಳುಕು ಈಗ ಗೊತ್ತಾಗ್ತಾ ಇದೆ ಅವರು ಇದು ಬಹುಶಃ ಜಾರಕಿಹೊಳಿ ಕೇಸನ್ನು ಇದರೊಳಗೆ ಮುಚ್ಚಿ ನೀವು ಅದನ್ನು ಈಚೆ ತಗೋಬೇಕಾಗ್ತಿತ್ತು ಭಾಳ ಪ್ರಮುಖವಾಗಿರ್ತಕ್ಕಂಥ ವಿಚಾರ ಇದು ರಾಜಕಾರಣದಲ್ಲಿ ಒಂದು ಸರ್ಕಾರ ಇದು ಜಂಗಲ್ ರಾಜ್ ಯಡಿಯೂರಪ್ಪನವ್ರ ಆಡಳಿತ ಜಂಗಲ್ ರಾಜ್ ಪ್ರಕಾರ ನಡೀತಾ ಇದೆ ಇದನ್ನು ನೋಡಿದರೆ ಸಿಡಿ ಸಂತ್ರಸ್ತೆನ ಅತ್ಯಾಚಾರ ಮಾಡಿರ್ತಕ್ಕಂಥದ್ದ ಕೋರ್ಟಲ್ಲಿ ಬಂದು ಹೇಳಿದ್ರು ಸಹಿತ ಕಾನೂನು ರೀತಿಯ ಆ ಆರೋಪಿನ ಅತ್ಯಾಚಾರಿನ ಬಂಧಿಸ್ತಾ ಇರತಕ್ಕಂಥದ್ದು ಈಶ್ವರಪ್ಪನವ್ರ ಬೇಕಾ ಬೇಕಾಬಿಟ್ಟು ದುಡ್ಡುಗಳನ್ನು ತಗೊಂಡು ಬೇರೆ ಬೇರೆಯವ್ರಿಗೆ ಬೇಕಾದರಿ ಕೊಟ್ಟು ಈಶ್ವರಪ್ಪನವ್ರನ್ನ ಬೇಜಾರು ಮಾಡಿರ್ತಕ್ಕಂಥದ್ದು ಈಶ್ವರಪ್ಪ ಒಬ್ಬರಿಗೆ ಅಲ್ವಂತಿದ್ದು ನನಗೂ ನನ್ನ ಎಲ್ಲರೂ ತಿಳ್ಕೊಂಡೆ ಬಹುತೇಕ ಮಂತ್ರಿಗಳು ಈಚೆಗೆ ಬರೋಕ್ಕಾಗದಲ್ಲೇ ಇದ್ದಾರೆ ಇವತ್ತು ಯಾವ ಪರಿಸ್ಥಿತಿ ಇದೆ ಅಂದರೆ ಮುಖ್ಯಮಂತ್ರಿಯವ್ರ ಪರ ಒಂದು ವರ್ಗ ಮಂತ್ರಿಗಳು ತುತ್ತೂರಿ ಊದ್ತಾ ಇದ್ದಾರೆ ಈ ಸರ್ಕಾರ ಏನೂ ಆಗಿಲ್ಲ ಈಶ್ವರಪ್ಪನವರು ಪತ್ರ ಬರೀಬಾರ್ದಾಗಿತ್ತು ಮುಖ್ಯಮಂತ್ರಿಗಳ ಸಮ್ಮುಖದಲ್ಲೇ ನಡೆಸ್ಕೋಬೇಕಾಗಿತ್ತು ಕಂದಾಯ ಸಚಿವರು ಹೇಳ್ತಾರೆ ಮುಖ್ಯಮಂತ್ರಿಗಳ ಪರಮಾಧಿಕಾರ ನಾನು ಕೇಳ್ತೀನಿ ಕಂದಾಯ ಮಂತ್ರಿಗಳನ್ನ ಮುಖ್ಯಮಂತ್ರಿಗಳಿಗೆ ಪರಮಾಧಿಕಾರ ಕೆಲವು ವಿಚಾರದಲ್ಲಿ ಇದೆ ಆದರೆ ಈಶ್ವರಪ್ಪನವರಿಗೆ ಕೊಟ್ಟಿರ್ತಕ್ಕಂಥ ಅವರ ಇಲಾಖೆಯಲ್ಲಿ ಆಯವ್ಯಯದಲ್ಲಿ ಕೊಟ್ಟಿರ್ತಕ್ಕಂಥ ಹಣ ವಾಪಸ್ ತಗೊಳ್ತಕ್ಕಂಥ ಅಧಿಕಾರ ಇಲ್ಲ ಇದನ್ನ ನೋಡಬೇಕು ನೀವು ಸರ್ಕಾರ ಸುಸೂತ್ರ ನಡೀತಾ ಇಲ್ಲ ಇಲ್ಲಿ ಪರಮಾಧಿಕಾರ ನಡೀತಾ ಇದೆ ಇದು ಕೊನೆಗಾಣಬೇಕು ಅಂತೇಳಿ ನಾನು ಒತ್ತಾಯ ಮಾಡ್ತೀನಿ